ನಾವೇ ಕೊಟ್ಟರೆ ಏನಾಗುತ್ತೆ, ಇದು ಪೊಲೀಸರು ಸೃಷ್ಟಿ ಮಾಡಿದ್ರೆ ನೀವಾದ್ರೂ ಕಂಪ್ಲೇಂಟ್ ಆಗುತ್ತೆ, ಅರ್ಥ ಆಯ್ತಲ್ಲ. ನೀವೇ ಒಂದು ಹೋಗಿ ಅದನ್ನು ಸ್ಪಷ್ಟವಾಗಿ ಮಾಡಿ ಕೊಡಿ, ಆಯ್ತಾ? ಆರೋಪಿಗಳು ಇದ್ದಾರೆ, ಆದ್ದರಿಂದ ಕೊಡಿ, ಒಂದು ಆರಾಮದಲ್ಲಿ ಕೊಡಿ, ಕೊಡಿ ನೀವು ಅದನ್ನು. ಮತ್ತೆ ನೀವು ಆಮೇಲೆ ಹೇಳಿದ್ರೆ ಪೊಲೀಸ್ನವರು ಅವರ ಇಚ್ಛೆ ಪ್ರಕಾರ ಮಾಡಿದಾರೆ ಅಂತ ಹೇಳ್ತೀರಿ. ಈ ಪ್ರದೇಶ ಇಷ್ಟರವರೆಗೆ ಯಾವುದೇ ಒಂದು ಗಲಭೆ ನಡೆಯಲಿಲ್ಲ. ಅಲ್ಲ, ಆಗಬಾರದು. ನಾವು ಅದಕ್ಕೆಲ್ಲ ನಾಟಕಲ್ ಎಂಬಂತಹ ಪ್ರದೇಶ ಇಷ್ಟರವರೆಗೆ ಯಾವುದೇ ಒಂದು ಗಲಭೆ ಅಥವಾ ಇನ್ನಿತರ ಯಾವುದೇ ಒಂದು ಶಾಂತಿ ಸೌಹಾರ್ದಕ್ಕೆ ಧಕ್ಕೆ ಇಷ್ಟರವರೆಗೆ ಬರಲಿಲ್ಲ. ಪ್ರಥಮವಾಗಿ ಇಲ್ಲಿಗೆ ಒಂದು ಈ ಒಂದು ಘಟನೆ ನಡೆದಿದೆ. ಇಲ್ಲಿ ಮಸೀದಿಗಾಗಲಿ ಅಥವಾ ಆ ಒಂದು ಮಾಂಸದ ಅಂಗಡಿಗಾಗಿರಲಿ, ಯಾರು ಇದನ್ನು ಹಿಂದೆ ಇರುವಂತಹ ಷಡ್ಯಂತ್ರ ಯಾರದ್ದೋ ಅವರನ್ನು ತಕ್ಷಣ ಅವರನ್ನು ಈಗ ಬಂಧಿಸಿದ್ದಾನೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಆದರೆ ಆ ಬಂಧಿಸುವುದು ಮಧ್ಯಾಹ್ನ ತನಕ ಮಾತ್ರವಾಗಿತ್ತು, ಅವರನ್ನು ಮಧ್ಯಾಹ್ನ ರಿಲೀಸ್ ಮಾಡುವಂಥದ್ದು. ಇಷ್ಟರವರೆಗೆ ಈ ಒಂದು ಪ್ರದೇಶ ಅದು ನಾಟಕಲ್ ಎಂಬಂತಹ ಪ್ರದೇಶ ಯಾವುದೇ ಒಂದು ಗಲಭೆ ಕೂಡ ಯಾವುದೇ ಒಂದು ಕೂಡ ಅಣು ಇದು ಮಾಡಿಕೊಟ್ಟಿಲ್ಲ. ಇದು ಶಾಂತಿ ಮತ್ತು ಸೌಹಾರ್ದತೆಯನ್ನು ಇಷ್ಟರವರೆಗೆ ಕಾಯ್ದುಕೊಂಡು ಬಂದಂತಹ ಪ್ರದೇಶವಾಗಿದೆ. ಇಲ್ಲಿ ಯಾರು ಈ ಒಂದು ಕಚ್ಚಾಟ ಮಾಡಿದ್ದಾರೋ, ಯಾರು ಇದರ ಹಿಂದೆ ಇದ್ದಾರೋ, ಇದರ ಷಡ್ಯಂತ್ರವನ್ನು ಬಯಲಿಗೆಳೆದು ಇವರಿಗೆ ಕಾನೂನು ಪ್ರಕಾರ ಇವರಿಗೆ ಶಿಕ್ಷೆಯನ್ನು ನೀಡಬೇಕು. ಅದು ಮಾತ್ರವಲ್ಲ, ಈ ಡಿಪಾರ್ಟ್ಮೆಂಟ್ ಅವರ ಇಚ್ಛೆ ಅನುಸಾರವಾಗಿ ಇಲ್ಲಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರುತ್ತಿದ್ದಾರೆ, ಕೋಮು ಗಲಭೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಕರಣವನ್ನು ಅವರ ಮೇಲೆ ದಾಖಲಿಸಿ ಅವರನ್ನು ಜೈಲಿಗೆ ಬಂದು ಮಾತ್ರವಲ್ಲ, ಈ ಪ್ರದೇಶದಿಂದ ಅವರನ್ನು ಗಡಿಪಾರು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತಂತ ಹೇಳಿಕೊಳ್ತಾ ಇದ್ದೇನೆ. ನಮ್ಗೆ ಇಲ್ಲಿ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಇಲ್ಲಿ ಯಾರು ಇದರ ಹಿಂದೆ ಇದ್ದಾರೆ, ಈಗಾಗಲೇ ಪೊಲೀಸ್ನವರು ಹೇಳ್ತಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೇವೆ, ಎರಡು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲೇ ಅವರು ಬಂದು ಮಾಡಿದ ಘಟನೆ ಅಲ್ಲ ಇದು, ಇಲ್ಲೇ ಪುತ್ತೂರಿನವರು ಮಾಡಿದ್ದು ಬಂದು. ನಮ್ಗೆ ಇಲ್ಲಿ ಬೇಕಾಗಿರೋದು ಏನಂದ್ರೆ, ಇದರ ಹಿಂದೆ ಯಾರು ಇದಕ್ಕೆ ಕುಂಭ ಕೊಟ್ಟಿದ್ದಾರೆ, ಇಲ್ಲಿ ಅವರು ಇದ್ದಾರೆ ಇದರ ಹಿಂದ್ಗಡೆ, ಅವರನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಪೊಲೀಸ್ನವರು. ಈ ಘಟನೆ ಈ ತರದ ಘಟನೆ ನಾಟಕಗಳಲ್ಲಿ ಇನ್ನು ಮುಂದೆ ಆಗಬಾರ್ದು. ನಮ್ಮ ಡಿಮ್ಯಾಂಡ್ ಇಷ್ಟೇ. ಈ ತರಾತುರಿಯಲ್ಲಿ ಈ ಮಸೀದಿಯಲ್ಲಿ ಬಂದು ಪೊಲೀಸ್ನವರು ಗುಡಿಸಿ ತೆಗೆಯುವ ಅಂತ ಅವಶ್ಯಕತೆ ಏನಿತ್ತು? ಪಬ್ಲಿಕ್ ಬರೋದಕ್ಕಿಂತ, ಇಲ್ಲಿ ಮಸೀದಿ ಇಮಾಮರು ಬರೋದಕ್ಕಿಂತ ಮೊದಲು ತರಾತುರಿಯಲ್ಲಿ ಗುಡಿಸಲಿಕ್ಕೆ ಏನು ಇದಿತ್ತು, ಅಷ್ಟು ಅರ್ಜೆಂಟ್ ಏನಿತ್ತು ಅಂತ ನಮ್ಮ ಕ್ವಶನ್ ಕೂಡ ಇದೆ ಇದರಲ್ಲಿ. ಇಲ್ಲಿ ಯಾವಾಗಲೂ ಮಸೀದಿಯಲ್ಲಿ ಮಲಗುತ್ತಾರೆ, ಅಲ್ಲಿ ಉಸ್ತಾದರು ನಿನ್ನೆ ಮಲಗಿದ್ರೆ ಅವರು ಮರ್ಡರ್ ಮಾಡ್ತಿದ್ರು. ಈ ತರ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಆಗಿದೆ. ಈ ತರ ಇರುವಾಗ ತಕ್ಷಣ ಈ ತರ ಘಟನೆ ಇನ್ನೂ ಆಗಬಾರ್ದು. ಇದಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸ್ನವರು ಕ್ರಮ ತಗೊಳ್ಬೇಕು. ಈ ಕಾರಣಕ್ಕೆ ನಾವು ಯಾವುದೇ ಸಮುದಾಯವನ್ನು ಹೊಣೆಗಾರಿಗಳನ್ನಾಗಿ ಮಾಡುವುದಿಲ್ಲ. ನಮಗೆ ಯಾರು ಇದನ್ನು ಮಾಡಿದ್ದಾರೆ ಸತ್ಯ ಇದ್ದುಕೊಂಡು ಕಟ್ಟಬೇಕು. ಕುಮ್ಮುಕ್ಕೆ ಯಾರು ಕೊಟ್ಟಿದ್ದಾರೆ ಅವರ ಇದ್ದಾರೆ, ಯಾರೆಲ್ಲ ಹಿಂದ್ಗಡೆ ಇದ್ದಾರೆ ಅವರನ್ನು ಖಂಡಿತವಾಗಿ ಹಿಡಿಯಬೇಕು. ಇಲ್ಲದಿದ್ದರೆ ನಮ್ಮ ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ನಾವು ಇಲ್ಲಿ ನಾವು ಇಲ್ಲಿ ಮುಸ್ಲಿಂ ಎಲ್ಲರೂ ಒಂದೇ ಬಾಧ್ಯ ಅದೇ. ಇಲ್ಲಿ ಎಲ್ಲರೂ ನಾವು ಹಿಂದೂಗಳು ಮುಸ್ಲಿಂ ಎಲ್ಲರೂ ಒಂದೇ ಬಾಂಧವ್ಯದಲ್ಲಿ ಇದ್ದೀವಿ. ಇಷ್ಟನಕ್ಕಿಂತ ಸಾಮರಸ್ಯದಿಂದ ನಾಡು ಇಷ್ಟನ ಕೋಮುಗಳ ಬಂದು ಇಲ್ಲಿ ನಾಟಕಗಳಲ್ಲಿ ಪರಿಸರದಲ್ಲಿ ಅವ್ರು ಬಂದಿಲ್ಲ, ಇನ್ನು ಮುಂದೆ ಬರಲೂಬಾರದು. ಇದಕ್ಕೆ ಯಾರು ಮಾಡಿದ್ರೆ ಅವರನ್ನು ತಕ್ಷಣ ಬಂಧಿಸಬೇಕು. ಎಲ್ಲರೂ ನಾವು ಹೊಣೆಗಾರನಾಗಿ ಮಾಡುವುದಿಲ್ಲ, ಯಾವುದೇ ಸಮುದಾಯವನ್ನು ಹೊಣೆಗಾರನಾಗಿ ಮಾಡುವುದಿಲ್ಲ. ಇದಕ್ಕೆ ಕೋಮುಗಳ ಸಾಮರಸ್ಯ ಬೇಡ. ನಾವು ಮಸೀದನ್ನು ಒಳಗೊಂಡಿದ್ದೀವಿ. ಜನ ಯಾವಂತ ನಮಗೆ ಗೊತ್ತಾಯಿತು, ಜನ ಸಿಕ್ಕಿದ್ದಾರೆ ಬಗ್ಗೆ ಬೈಕ್ ಓನರ್ ಯಾವ ಸರ್ ಬೈಕ್ ಓನರ್ ಅದೇ ಇದರಲ್ಲಿ ಈಗ ಮಮ್ಮದ ಇಬ್ರಾಹಿಮ್ ಆಗಿದ್ದರೆ ಇಲ್ಲಿ ನೀವು ಎಷ್ಟು ಬೇಗ ಅರೆಸ್ಟ್ ಮಾಡ್ತಿದ್ದೀರಿ?
ಈಗ ಮನೆ ಯಾರು ಗೊತ್ತುಂಟು, ಯಾರು ಆನ್ರು ಗೊತ್ತುಂಟು, ಅವ್ರು ಎಲ್ಲಿ ಮನೆ ಗೊತ್ತುಂಟು, ಇಷ್ಟು ಜನ ಇಲ್ಲಿ ಸೇರುವಾಗ ಮಸೀದಿಗೆ ಕಳ್ಳು ಹೊಡೆದಿದೆ ನಿಮಗೆ, ಅವರನ್ನೊಂದು ತೆಗೊಂಡು ಹೋಗಿ ಒಂದು ಸೌಜನ್ಯಕ್ಕಾಗಿ ಪೊಲೀಸ್ ಸ್ಟೇಷನ್ ತೆಗೊಂಡು ಹೋಗಿ ಆಗುದಿಲ್ಲ ಅಂತ ಹೇಳಿದರೆ ಅದು ಉದ್ದೇಶ ಏನು? ಮತ್ತೆ ನಾವು ಅವರನ್ನು ರಿಪೇರ್ ಮಾಡಿ ಹೇಳುವುದಲ್ಲ, ಅವ್ರು ಇದ್ದಾರಂತ ಹೇಳುವುದಲ್ಲ, ಅವರು ನಿರಪಾಯ ನಾವು ಹೇಳ್ತಾ ಅಲ್ಲ. ನೀವು ಇಷ್ಟು ಜನ ಬೇರೆ ಯಾರು ಆಗಿದ್ದೀರಿ, ನೀವೇನು ಮಾಡ್ತಿದ್ದೀನಿ? ನಮಗೆ ಎಂಕ್ವೈರಿ ಬೇರೆ, ಅವರು ನೀವು ಎಂಕ್ವೈರಿ ಮಾಡ್ತಿರೋದೆಲ್ಲ ಬೇರೆ. ಬೈಕ್ ಓನರ್ ಯಾರು? ರಾತ್ರಿ ಅವರು ಬಿಡ್ತಿದ್ದಾರೆ, ರಾತ್ರಿ ಗೊತ್ತಿಲ್ಲ. ಬೈಕ್ ಓನರ್ ಯಾರು ಅಂತ ಹೇಳಿ ನಮಗೆ ಗೊತ್ತಾಗಿ ಎಷ್ಟು ಗಂಟೆ ಆಯ್ತು? ಬೆಳಿಗ್ಗೆನೆ ಗೊತ್ತಾಯ್ತು ನಿಮಗೆ, ರಾತ್ರಿ ಗೊತ್ತಾಯ್ತು ಬೈಕ್ ಯಾವ್ದು ಅಂತ ಹೇಳಿ? ಹೌದಾ ಸರ್? ಮಾಡಿ ಮಾಡ್ತೇವೆ. ಸ್ವಲ್ಪ ಕಾಲಾವಕಾಶ ಕೊಡಿ, ಅವನು ಹಣ ಬೇಡ, ಅವನು ಕಾನೂನು ಚಲ್ಲ.